ಸದ್ಗುರು ನೀವೊಮ್ಮೆ ಹೇಳಿದ್ರಿ ನಿಮಗೆ ಒಮ್ಮೆಗೆ ಹದಿನಾಲ್ಕು ಬೇರೆ ಬೇರೆ ಕೆಲಸಗಳನ್ನು ಮಾಡೋಕ್ಕಾಗತ್ತೆ ಅಂತ ನಮಗೆಲ್ಲ ತಿಳ್ಕೊಳಕ್ಕೆ ಕುತೂಹಲ ನಾವು ಕೂಡ ದೇಹ ಮತ್ತು ಮನಸ್ಸುಗಳಲ್ಲಿ ಈ ತರಹದ ಕುಶಲತೆಯನ್ನು ಪಡ್ಕೊಳ್ಳೋದು ಹೇಗೆ ಓಹ್ ನಾನು ಆ ಥರ ಏನೂ ಹೇಳಲಿಲ್ಲ ಇರಲಿ ನಿಮಗೆ ಲಿವರ್ ಇದೆಯಾ ಹೌದು ಇದೆ ಕೆಲಸ ಮಾಡ್ತಿದೆಯಾ ಹೌದು ಅದು ಎಷ್ಟು ಹಂತಗಳಲ್ಲಿ ಕೆಲಸ ಮಾಡ್ತಿದೆ ಅಂತ ಗೊತ್ತಿದೆಯಾ ನಿಮಗೆ ಲಿವರ್ ಮಾಡ್ತಿರೋ ಕೆಲಸ ಮೆದುಳಿನ ಕೆಲಸಕ್ಕಿಂತಲೂ ಎಷ್ಟೋ ಸಂಕೀರ್ಣವಾಗಿದೆ ಗೊತ್ತಾ ನಿಮಗೆ ತಲೆಯಿಲ್ಲದೆ ಇರೋ ಲಿವರ್ಗೆ ಇಷ್ಟೆಲ್ಲ ಮಾಡೋಕ್ಕಾಗತ್ತೆ ಅಂದರೆ ತಲೆ ಇರೋ ಪ್ರಣೀತಿಗೆ ಎಷ್ಟು ಮಾಡೋಕ್ಕಾಗ್ಬೋದು ನಾನು ಈ ಹಿಂದೆ ಹೇಳಿದ್ದು ಕೆಲಸಗಳ ಬಗ್ಗೆ ಅಂತ ಅಲ್ಲ ಹೌದು ಕೆಲಸಗಳಲ್ಲೂ ಸಾಧ್ಯ ಇದೆ ನೋಡಿ ನೀವು ಇದನ್ನು ಅರ್ಥ ಮಾಡ್ಕೋಬೇಕು ದುಂಡಿಗಿರೋ ತಿರುಗ್ತಿರೋ ಈ ಭೂಮಿ ಮೇಲೆ ಹಲೋ ಭೂಮಿ ದುಂಡಿಗಿದೆ ತಾನೇ ತಿರುಗ್ತಿದ್ಯಾ ಇದು ಅರ್ಥ ಆಗಲ್ಲ ಏನೋ ತಗೊಂಡು ಅಮಲ ಬಂದಾಗ ಅಷ್ಟೇ ಗೊತ್ತಾಗುತ್ತೆ ಅಥವಾ ಏನೋ ಕಾಯಿಲೆ ಬಿದ್ದಾಗ ಒಮ್ಮೆಗೆ ಗೊತ್ತಾಗುತ್ತೆ ಭೂಮಿ ದುಂಡಿಗಿದೆ ಅಂತ ಇದು ಎಷ್ಟು ಸಂಕೀರ್ಣವಾದ ಕ್ರಿಯೆ ಅಂತ ನಿಮಗೆ ಗೊತ್ತಾ ಒಬ್ಬ ಮನುಷ್ಯ ದುಂಡಿಗಿರುವ ಭೂಮಿಯ ಮೇಲೆ ನಡೆಯೋದು ಅದು ತಿರುಗ್ತಿದೆ ಬೇರೆ ಮತ್ತು ನಿಮ್ಮ ಮೇಲೆ ಭೂಮಿ ಅಯಸ್ಕಾಂತೀಯ ಶಕ್ತಿನೂ ಬೀರ್ತಿರುತ್ತೆ ಇದು ಬಹಳ ಸಂಕೀರ್ಣವಾದ ಪ್ರಕ್ರಿಯೆ ಒಂದು ಮಗುನ ಕೇಳಿ ನೋಡಿ ಸುಮಾರು ಒಂದು ವರ್ಷದ ಮಗುನ ಅದಕ್ಕೆ ಗೊತ್ತು ಎಷ್ಟು ಕ್ಲಿಷ್ಟವಾದದ್ದು ಇದು ಅಂತ ನೋಡಿದ್ದೀರಾ ಆದರೆ ನಡೆಯೋದಕ್ಕೆ ಕಲ್ತ ತಕ್ಷಣ ನೀವು ಅಂದ್ಕೋತೀರಿ ಏನಿದೆ ಅದರಲ್ಲಿ ನಡೆಯೋದ್ರಲ್ಲೇನಿದೆ ನಡೆಯೋದು ಅಂದರೆ ಬೇಜಾರು ಬೈಕು ಕಾರು ಬಿಡಬೇಕು ಅನಿಸುತ್ತೆ ಆದರೆ ನಡೆಯೋದು ಎಷ್ಟು ಕ್ಲಿಷ್ಟವಾದ ಪ್ರಕ್ರಿಯೆ ಹದಿನಾಲ್ಕು ಅಲ್ಲ ಸಾವಿರಾರು ಕಾರ್ಯಗಳನ್ನು ನಿಮ್ಮ ಮಂಡಿ ಮೆದುಳು ಶರೀರದ ದ್ರವಗಳು ಮಾಡ್ತಾನೇ ಇವೆ ಹಾಗಾದರೆ ನಿಮಗೆ ಇದನ್ನು ಪ್ರಜ್ಞಾಪೂರ್ವಕವಾಗಿ ಮಾಡೋದಕ್ಕಾದರೆ ನೀವು ಸಾವಿರ ವಿಷಯಗಳನ್ನು ಒಮ್ಮೆಲೇ ಮಾಡ್ತಿರ್ತೀರಾ ಹೇಗಿದ್ರೂ ಮಾಡ್ತಿದ್ದೀರಾ ಆದರೆ ಪ್ರಜ್ಞಾಪೂರ್ವಕವಾಗಿ ಮಾಡಕ್ಕಾದರೆ ಸಾವಿರ ವಿಷಯಗಳನ್ನು ಒಮ್ಮೆಲೇ ಮಾಡ್ತಿರ್ತೀರಾ ನಾನು ಈ ಹಿಂದೆ ಮಾತಾಡಿದ್ದು ಮನಸ್ಸಿನ ಹಲವು ಕವಲುಗಳ ಬಗ್ಗೆ ಅವುಗಳ ಮೇಲೆ ಯಾವಾಗಲೂ ಗಮನ ಹರಿಸ್ಬೇಕಾಗಿಲ್ಲ ಪ್ರಾರಂಭಿಸಿ ಬಿಟ್ಟುಬಿಡಬಹುದು ಅವುಗಳ ಪಾಡಿಗೆ ನಡೆಯುತ್ತಿರುತ್ತೆ ಪಕ್ಕದ ಮನೆ ಹುಡುಗಿ ಬಗ್ಗೆ ಯೋಚಿಸೋದಕ್ಕೆ ನೀವು ಗಮನ ಕೊಟ್ಟು ಯೋಚಿಸ್ಬೇಕಾ ಇಲ್ಲ ಅವಳನ್ನು ನೋಡಿದ್ರೆ ಸಾಕು ಅದರ ಪಾಡಿಗೆ ನಡೀತಿರುತ್ತೆ ಯೋಚನೆ ಯಾಕಂದ್ರೆ ಅದರಿಂದ ಸೆಳೆಯಲ್ಪಟ್ಟಿದ್ದೀರಾ ಒಮ್ಮೆಲೆ ಹತ್ತು ಸಂಖ್ಯೆಗಳಿಂದ ನೀವು ಸೆಳೆಯಲ್ಪಟ್ಟರೆ ಮನಸ್ಸಿಗೆ ಹತ್ತು ಬೇರೆ ಬೇರೆ ಕವಲುಗಳನ್ನು ಸೃಷ್ಟಿಸಿ ಓಡಿಸೋ ಸಾಮರ್ಥ್ಯ ಇದೆ ಒಂದು ಗಣಿತದ ಸಮಸ್ಯೆ ಒಂದು ಅನುಭವ ಸಂಗೀತದ ರಾಗ ಅದು ಇದು ನೂರಾರು ಸಂಖ್ಯೆಗಳು ಒಮ್ಮೆಲೆ ಯಾಕಂದರೆ ಮನುಷ್ಯನ ಮನಸ್ಸು ಅಷ್ಟು ಸಂಕೀರ್ಣವಾಗಿದೆ ಈ ಸಂಕೀರ್ಣತೆಯನ್ನು ಅನಿಯಂತ್ರಿತ ಯೋಚನೆ ಭಾವನೆಗಳಿಂದ ನೀವು ನಿಮ್ಮನ್ನು ಹುಚ್ಚರಾಗಿಸೋದಕ್ಕೆ ಬಳಸ್ಕೋಬಹುದು ಅಥವಾ ಅದನ್ನು ಸರಿಯಾಗಿ ಬಳಸಿದರೆ ಯಾರು ಕಲ್ಪಿಸಿಕೊಳ್ಳದೇ ಇರೋದನ್ನು ಅದು ಮಾಡುತ್ತೆ ಅದು ಒಂದು ಪವಾಡದ ಥರ ಕೆಲಸ ಮಾಡುತ್ತೆ ಅಪೂರ್ವವಾದ ಸಂಕ್ತಿಗಳನ್ನು ಹುಟ್ಟಾಕಬಹುದು ಅಗತ್ಯವಾದ ತರಬೇತಿ ಸಿಕ್ಕಿದರೆ ಅಲ್ಲಿ ಯಾರಾದರೂ ನಡೀತಿದ್ರೆ ಹೇಗೆ ನಡೀತಿದ್ದಾರೆ ಅಂತ ನೀವು ಗಮನಿಸಿದ್ರೆ ಅವರು ದೈಹಿಕವಾಗಿ ಸ್ವಸ್ಥರಾಗಿದ್ದಾರಾ ಇಲ್ವಾ ಅಂತ ತಿಳ್ಕೋಬಹುದು ಅಲ್ವಾ ದೇಹದ ಮೇಲೆ ಕೆಲಸ ನಡೆದಿದ್ಯಾ ಅಂತ ಕಾಣಲ್ವಾ ಬರೀ ನಡಿಗೆಯಿಂದ ಹಾಗೇನೆ ಮನಸ್ಸಿನ ಮೇಲೆ ಕೆಲಸ ನಡೆದಿದ್ಯಾ ಇಲ್ವಾ ಪ್ರಾಣಶಕ್ತಿ ಮೇಲೆ ಕೆಲಸ ನಡೆದಿದ್ಯಾ ಇಲ್ವಾ ಅನ್ನೋದು ಕಾಣುತ್ತೆ ಹೆಚ್ಚಿನವರು ಗಮನಿಸಲ್ಲ ಆದರೆ ಗಮನ ಇಟ್ಟರೆ ಕಾಣಿಸುತ್ತೆ ಈಗ ಹೆಚ್ಚಿನ ಮನುಷ್ಯರ ಸಮಸ್ಯೆ ಏನಂದ್ರೆ ನಿಮಗೊಂದು ಸೂಪರ್ 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 ಕಂಪ್ಯೂಟರ್ ಸಿಕ್ಕಿದೆ ಭೂಮಿ ಮೇಲಿರೋ ಅತ್ಯಂತ ಪರಿಷ್ಕೃತವಾದ ಯಂತ್ರ ಈ ಮನುಷ್ಯ ಜೀವಿ ಯೂಸರ್ಸ್ ಮ್ಯಾನ್ಯಲ್ ಓದಿದ್ದೀರಾ ಇಲ್ಲ ಯಾವಾಗ ಓದ್ತೀರಾ ಕೊನೆಯ ದಿನ ಈ ವಿಚಿತ್ರ ನೋಡಿದಾಗ ಜನ ಭಗವದ್ಗೀತೆಯನ್ನ ಸಾಯ್ತಿರುವಾಗ ಓದೋದನ್ನ ಯೂಸರ್ಸ್ ಮ್ಯಾನ್ಯೂಲ್ನ ಕೊನೆ ದಿನ ಓದ್ತಿದ್ದೀರಾ ಏನು ಪ್ರಯೋಜನ ಒಂದು ಫೋನ್ ತಗೊಂಡ್ರೆ ಯೂಸರ್ಸ್ ಮ್ಯಾನ್ಯಲ್ನ ಮೂರು ದಿನದೊಳಗೆ ಓದಬೇಕಾ ಅಥವಾ ಮೂರು ವರ್ಷ ಆದಮೇಲೆ ಫೋನ್ ಬಿಸಾಕೋವಾಗ ಓದೋದಾ ಆ ಮೂರು ದಿನದೊಳಗೆ ಓದಬೇಕು ಈಗ ನಾನು ನಿಮಗೆ ಏನೋ ಶಾಸ್ತ್ರ ಓದಿ ಅಂತಿಲ್ಲ ಇದೇ ಒಂದು ಜೀವಂತ ಶಾಸ್ತ್ರ ಇದನ್ನು ಓದೋದಕ್ಕೆ ಸಮರ್ಥರಾಗಬೇಕು ತಾನೆ ಇದರ ಸ್ವರೂಪ ಏನು ಪೂರ್ತಿ ಸಾಮರ್ಥ್ಯ ಏನು ಅಂತ ತಿಳ್ಕೋಬೇಕು ತಾನೆ ಯಾಕಂದರೆ ನಿಮ್ಮ ಜೀವನ ಇರೋದು ಹೊರಗಿನ ವಿಷಯಗಳ ಬಗ್ಗೆ ಅಲ್ಲ ಜೀವನ ಇರೋದು ಇದರ ಬಗ್ಗೆ ಏನೂ ಆಯ್ಕೆ ಇಲ್ಲ ಇದರಲ್ಲಿ ಆದರೆ ಈ ಜೀವವನ್ನು ಏನಕ್ಕೂ ಗುಲಾಮವಾಗಿಸಿಕೊಂಡು ಜೀವನ ಅದರ ಬಗ್ಗೆ ಅಂದ್ಕೋಬಹುದು ಆದರೆ ನಿಜವಾಗಿ ಅದು ಇದ್ರ ಬಗ್ಗೆ ಅಷ್ಟೆ ಒಪ್ಕೋತೀರ ಈಗ ನಿಮ್ಮ ಜೀವನ ಶಿಕ್ಷಣದ ಬಗ್ಗೆ ಅಂದ್ಕೋತಿದ್ದೀರಿ ಇಲ್ಲ ನಿಮ್ಮ ಜೀವನ ಇದ್ರ ಬಗ್ಗೆ ನಿಮಗೆ ಇದು ಶಿಕ್ಷಿತವಾಗಬೇಕು ನಿಮಗೆ ಇದು ಚೆನ್ನಾಗಿರಬೇಕು ನಿಮಗೆ ಇದು ಪ್ರೀತಿಯನ್ನು ಅನುಭವಿಸಬೇಕು ನಿಮಗೆ ಇದು ಸುಖವನ್ನು ಅನುಭವಿಸಬೇಕು ನಿಮಗೆ ಇದು ಇದನ್ನೆಲ್ಲ ಮಾಡಬೇಕು ಬೇರೆ ಎಲ್ಲ ವಿಷಯಗಳು ಬರೀ ಹೋಗೋ ಬರೋ ಅಂಥವು ಮೂಲ ವಿಷಯ ಇದು ಅಲ್ವಾ ಮೂಲ ವಿಷಯ ಇದು ಅಂತಾದ್ರೆ ಇದಕ್ಕೆ ಒಂದು ಮಟ್ಟಿನ ಗಮನ ಬೇಕು ತಾನೆ ಗಮನ ಅಂದರೆ ಕನ್ನಡಿ ಮುಂದೆ ನಿಂತು ಕೊನೆ ಇಲ್ಲದ ಹಾಗೆ ನಿಮ್ಮ ಚರ್ಮ ನೋಡ್ಕೊಳ್ಳೋದಲ್ಲ ಈ ಮನುಷ್ಯ ಜೀವಿಯನ್ನು ರಚಿಸುವ ಪ್ರತಿಯೊಂದು ಆಯಾಮಕ್ಕೆ ನೀವು ಗಮನ ಹರಿಸ್ಬೇಕು ಅಲ್ವಾ ಏನು ನಡೆಸುತ್ತೆ ಈ ಜೀವವನ್ನು ಮತ್ತೆ ಹೇಗೆ ಇದನ್ನ ಏನು ನಡೆಸುತ್ತೆ ಅಂತ ತಿಳ್ಕೊಂಡ್ರೆ ಅದನ್ನ ಅಬ್ಬರಿಸೋ ಹಾಗೆ ಮಾಡಬಹುದು ಅಬ್ಬರಿಸೋ ಹಾಗೆ ಮಾಡಿದ್ರೆ ಹದಿನಾಲ್ಕು ಯಾಕೆ ಇನ್ನೂ ಎಷ್ಟೋ ಮಾಡಬಹುದು